ಅಂದ್ರೆ ಯಾರಿಗ್ ತಾನೇ ಇಷ್ಟ ಇಲ್ಲ ಹೇಳಿ. ಅದರಲ್ಲೂ ನಮ್ಮ ಭಾರತೀಯ ಮಹಿಳೆಯರಿಗೆ ಅಂತೂ ಪಂಚಪ್ರಾಣ. ಕೇಂದ್ರ ಸರ್ಕಾರವು ಮಹಿಳೆಯರಿಗೆ ದೊಡ್ಡ ಬಿಗ್ ಶಾಕ್ ನೀಡಿದೆ. ಮನೆಯಲ್ಲಿ ಮಹಿಳೆಯರು ಹೆಚ್ಚಿಗೆ ಚಿನ್ನ ಇಟ್ಟುಕೊಳ್ಳುವಂತಿಲ್ಲ. ಒಂದ್ ವೇಳೆ ನಿಮ್ಮ ಮನೆಯಲ್ಲಿ ಹೆಚ್ಚಿಗೆ ಚಿನ್ನ ಇಲ್ಲ ಅಂದ್ರೆ, ನಿಮ್ಮ ಮನೆಯ ಅಕ್ಕಪಕ್ಕದವರ ಮನೆಯಲ್ಲಿ ಹೆಚ್ಚಿನ ಚಿನ್ನ ಇದ್ರೆ, ಅಥವಾ ನಿಮ್ಮ ಸಂಬಂಧಿಕರ ಬಳಿ ಹೆಚ್ಚಿಗೆ ಚಿನ್ನ ಇದ್ರೆ, ಈ ವಿಡಿಯೋವನ್ನ ಅವರಿಗೂ ಕೂಡ ಶೇರ್ ಮಾಡಿ ಮತ್ತು ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ ಹೊಸ ನಿಯಮ ತಿಳಿಸಿ. ಹೌದು, ಕೇಂದ್ರ ಸರ್ಕಾರವು ದೇಶದ ಎಲ್ಲಾ ಮಹಿಳೆಯರಿಗೆ ಬಿಗ್ ಶಾಕ್ ನೀಡಿದೆ. ಮನೆಯಲ್ಲಿ ಯಾರೂ ಕೂಡ ಹೆಚ್ಚಿಗೆ ಚಿನ್ನ ಇಟ್ಟುಕೊಳ್ಳುವಂತಿಲ್ಲ. ಒಂದ್ ವೇಳೆ ಸಿಕ್ಕಿಬಿದ್ದರೆ ಈ ಕ್ರಮ ತೆಗೆದುಕೊಳ್ಳಲಾಗುತ್ತದೆ. ಬನ್ನಿ, ನೀವು ಕೂಡ ಚಿನ್ನವನ್ನ ಇಷ್ಟಪಡುವವರಾಗಿದ್ದರೆ ತಪ್ಪದೆ ವಿಡಿಯೋವನ್ನ ಲೈಕ್ ಮಾಡಿ ಹಾಗೂ ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ ಹೊಸ ನಿಯಮ ಏನು ಎನ್ನುವ ಕಂಪ್ಲೀಟ್ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೀಡಲಾಗಿದ್ದು ಕೊನೆವರೆಗೂ ನೋಡಿ. ಹಾಗಿದ್ರೆ ಎಷ್ಟು ಗ್ರಾಮ್ಗಳವರೆಗೆ ಚಿನ್ನವನ್ನ ಮನೆಯಲ್ಲಿ ಇಟ್ಟುಕೊಳ್ಳಬಹುದು, ಯಾವೆಲ್ಲ ನಿಯಮಗಳು ಜಾರಿಗೆ ತರಲಾಗಿದೆ, ಒಂದ್ ವೇಳೆ ಮನೆಯಲ್ಲಿ ಹೆಚ್ಚಿಗೆ ಚಿನ್ನ ಇದ್ರೆ ಅದನ್ನ ಯಾರು ಪತ್ತೆ ಹಚ್ಚುತ್ತಾರೆ, ಹೆಚ್ಚಿಗೆ ಚಿನ್ನ ಇದ್ದವರು ಸಿಕ್ಕಿಬಿದ್ದರೆ ಏನು ಮಾಡುತ್ತಾರೆ, ಕಂಪ್ಲೀಟ್ ಆಗಿ ನೋಡೋಣ ಬನ್ನಿ. ಒಬ್ಬ ವ್ಯಕ್ತಿಯು ಆದಾಯವನ್ನ ಬಹಿರಂಗಪಡಿಸಿದರೆ, ಕೃಷಿ ಆದಾಯದಂತಹ ಆದಾಯವನ್ನ ವಿನಾಯಿತಿ ಪಡೆದಿದ್ದರೆ, ಅಥವಾ ಅರ್ಹ ಮನೆಯ ಉಳಿತಾಯ ಅಥವಾ ಕಾನೂನು ಬದ್ಧವಾಗಿ ಪಿತ್ರಾರ್ಜಿತ ಆದಾಯದಿಂದ ಚಿನ್ನವನ್ನ ಖರೀದಿಸಿದರೆ ಅದು ತೆರಿಗೆಗೆ ಒಳಪಡುವುದಿಲ್ಲ. ಶೋಧ ಕಾರ್ಯಾಚರಣೆಯ ಸಂದರ್ಭದಲ್ಲಿ ಪ್ರಮಾಣವು ನಿಗದಿತ ಮಿತಿಯೊಳಗೆ ಇದ್ದರೆ ಅಧಿಕಾರಿಗಳು ಮನೆಯಿಂದ ಚಿನ್ನಾಭರಣ ಅಥವಾ ಆಭರಣಗಳನ್ನು ವಶಪಡಿಸಿಕೊಳ್ಳುವಂತಿಲ್ಲ ಎಂದು ನಿಯಮಗಳು ಹೇಳುತ್ತವೆ. ಆದರೆ ಸರ್ಕಾರದ ನಿಯಮಗಳ ಪ್ರಕಾರ ವಿವಾಹಿತ ಮಹಿಳೆ 500 ಗ್ರಾಂ ಚಿನ್ನವನ್ನ ಇಟ್ಟುಕೊಳ್ಳಬಹುದು, ಅವಿವಾಹಿತ ಮಹಿಳೆ 250 ಗ್ರಾಂ ಚಿನ್ನವನ್ನ ಇಟ್ಟುಕೊಳ್ಳಬಹುದು ಮತ್ತು ಕುಟುಂಬದ ಪುರುಷ ಸದಸ್ಯರಿಗೆ ಈ ಮಿತಿ 100 ಗ್ರಾಂ. ಇದಲ್ಲದೆ ಕಾನೂನು ಬದ್ಧವಾಗಿ ಯಾವುದೇ ಮಟ್ಟಿಗೆ ಆಭರಣಗಳನ್ನು ಇಟ್ಟುಕೊಳ್ಳುವುದು ಸಂಪೂರ್ಣವಾಗಿ ಸುರಕ್ಷಿತವಾಗಿದೆ ಎಂದು ನಿಯಮಗಳು ಹೇಳುತ್ತವೆ. ಅಂದರೆ ಸ್ಪಷ್ಟ ಆದಾಯದ ಮೂಲಗಳ ಮೂಲಕ ಚಿನ್ನವನ್ನ ಖರೀದಿಸುವವರೇ, ಅದರ ಸಂಗ್ರಹಣೆಗೆ ಯಾವುದೇ ಮಿತಿ ಇಲ್ಲ. ಮತ್ತೊಂದೆಡೆ ಯಾರಾದರೂ ಚಿನ್ನವನ್ನ 3 ವರ್ಷಗಳಿಗಿಂತ ಹೆಚ್ಚು ಕಾಲ ಹಿಡಿದಿಟ್ಟುಕೊಂಡ ನಂತರ ಅದನ್ನ ಮಾರಾಟ ಮಾಡಿದರೆ ಮಾರಾಟದ ಆದಾಯದ ಮೇಲೆ ದೀರ್ಘಾವಧಿಯ ಬಂಡವಾಳ ಲಾಭ ತೆರಿಗೆಯನ್ನ ವಿಧಿಸಲಾಗುತ್ತದೆ. ಇದು ಸೂಚ್ಯಂಕ ಪ್ರಯೋಜನದೊಂದಿಗೆ ಶೇಕಡ 20% ಇರಲಿದೆ. ಮತ್ತೊಂದೆಡೆ ನೀವು ಖರೀದಿಸಿದ 3 ವರ್ಷಗಳಲ್ಲಿ ಚಿನ್ನವನ್ನ ಮಾರಾಟ ಮಾಡಿದರೆ ನಂತರ ಲಾಭವನ್ನ ವ್ಯಕ್ತಿಯ ಆದಾಯಕ್ಕೆ ಸೇರಿಸಲಾಗುತ್ತದೆ ಮತ್ತು ಅನ್ವಯವಾಗುವ ತೆರಿಗೆ ಸ್ಲ್ಯಾಬ್ ಪ್ರಕಾರ ತೆರಿಗೆ ವಿಧಿಸಲಾಗುತ್ತದೆ.